ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮಿಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕಥೆ ರಾಜನನ್ನ ಎತ್ತಿಕೊಂಡ ಒಬ್ಬ ಮುದುಕನು. ಪೂರ್ವ ಕಾಲದಲ್ಲಿ ಇದ್ದಂತ ರಾಜರಲ್ಲಿ ಒಬ್ಬನು ತನ್ನ ಪ್ರಜೆಗಳು ತನಗೆ ಎಷ್ಟು ಗೌರವವನ್ನ ಕೊಡುತ್ತಾರೆ ಎಂಬುದಾಗಿ ತಿಳಿಯಲು ಒಂದು ಉಪಾಯವನ್ನ ಮಾಡಿದನು. ಅವನೊಂದು ಮೈದಾನದಲ್ಲಿ ಜನರಿಗೆ ಅವಶ್ಯವಿದ್ದ ಎಲ್ಲ ಸಾಮಗ್ರಿಗಳನ್ನ ಇಟ್ಟು ಇಂತಿಂತ ದಿನ ಯಾರು ಬರುತ್ತೀರೋ ಅವರು ತಮಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಉಚಿತವಾಗಿ ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ ಡಂಗುರವನ್ನ ಸಾರಿಸಿದನು. ಇದನ್ನ ಕೇಳಿಸಿಕೊಂಡಿದ್ದಂತ ಎಲ್ಲಾ ಜನರೆಲ್ಲರೂ ನೇಮಕವಾಗಿದ್ದಂತ ಆ ದಿನಕ್ಕಾಗಿ ಆತುರದಿಂದ ಕಾಯುತ್ತಿದ್ದರು. ಆ ದಿನದ ಉದಯದಲ್ಲಿ ಜನರೆಲ್ಲ ಕಿಕ್ಕಿರಿದು ಬಂದು ಅಲ್ಲಿ ಇಟ್ಟಂತ ಎಲ್ಲ ಸಾಮಗ್ರಿಗಳನ್ನ ಒಂದೊಂದಾಗಿ ಒಂದೊಂದಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭಿಸಿದರು. ಆದರೆ ಅದೇ ಸ್ಥಳದಲ್ಲಿ ರಾಜನ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದ ಆ ರಾಜನನ್ನ ಯಾರೂ ಗಮನಿಸಲಿಲ್ಲ. ಆ ರಾಜನಿಗೆ ಯಾರೂ ವಿಶ್ ಮಾಡಲಿಲ್ಲ. ಆ ರಾಜನನ್ನ ಕಣ್ಣೆತ್ತಿ ನೋಡದೆ ಎಲ್ಲರೂ ತಮ್ಮ ಪಾಡಿಗೆ ತಾವು ಹೋಗುತ್ತಾ ಇದ್ದರು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಸಮಯದಲ್ಲಿ ಒಬ್ಬ ಹಳ್ಳಿಯ ಒಬ್ಬ ಮುದುಕನು ಆ ಸ್ಥಳಕ್ಕೆ ಬಂದು ಅಲ್ಲಿದ್ದ ಸಾಮಾನುಗಳಲ್ಲಿ ಒಂದನ್ನು ದೃಷ್ಟಿಸದೆ ಮೂಲೆಯಲ್ಲಿ ನಿಂತಿದ್ದಂತ ರಾಜನನ್ನ ಮಾತ್ರ ನೋಡಿ ಅವನ ಬಳಿಗೆ ಅವಸರವಾಗಿ ಬಂದು ಅವನನ್ನ ಎತ್ತಿಕೊಳ್ಳಲು ಪ್ರಯತ್ನಿಸಿದ. ಅದಕ್ಕೆ ರಾಜನ ಅವನಿಗೆ, ಏನಯ್ಯ ನನ್ನನ್ನು ಯಾಕೆ ಎತ್ತುತ್ತೆ, ನೋಡು ಅಲ್ಲಿ ಅಷ್ಟೊಂದು ಸಾಮಾನುಗಳಿದೆ, ನಿನಗೆ ಬೇಕಾದದನ್ನು ತಗೋ ಎಂಬುದಾಗಿ ಹೇಳಿದಾಗ ಆ ಮುದುಕನು ಹೇಳಿದ, ರಾಜರೇ ಆ ಎಲ್ಲ ಸಾಮಾನುಗಳು ನನಗಿದ್ದು ನೀವು ಇಲ್ಲದಿದ್ದರೆ ಎಲ್ಲವೂ ಶೂನ್ಯವೇ. ನೀವು ಒಬ್ಬರು ನಮಗಿದ್ದರೆ ಸಾಕು, ನಮಗೆ ಸರ್ವ ಸಂಪತ್ತ ಇದ್ದಂತೆ. ಆದ್ದರಿಂದ ರಾಜನೇ ನಮಗೆ ನೀನೇ ಬೇಕೆಂಬುದಾಗಿ ಕೇಳಿದ. ಆಗ ರಾಜನು ಅವನ ಮಾತನ್ನು ಕೇಳಿಸಿಕೊಂಡು ಅವನ ಕಣ್ಗಳಲ್ಲಿ ನೀರುಗಳು ಬರತೊಡಗಿತು. ನೋಡಪ್ಪ, ಇಷ್ಟು ಜನರು ಒಂದಿಷ್ಟು ಕೂಡ ನನ್ನ ಗಮನಿಸದೆ ನಾನಿಟ್ಟ ಸಾಮಗ್ರಿಗಳನ್ನು ಮಾತ್ರ ಬಾಚಿಕೊಳ್ಳುತ್ತಿದ್ದಾರೆ. ಅವರಿಗೆ ನಾನಲ್ಲ, ಈ ಸಾಮಾನುಗಳೇ ಶ್ರೇಷ್ಠವಾಗಿದೆ. ಆದರೆ ನೀನೊಬ್ಬನೇ ನನ್ನನ್ನು ಪ್ರೀತಿಸಿ ನನ್ನ ಬಳಿಗೆ ಬಂದೆಯಲ್ಲ, ಬಾ ಈಗ ನನ್ನ ಅರಮನೆಗೆ ಹೋಗೋಣ. ನೀನು ಸಾಯುವವರೆಗೂ ನನ್ನ ಕೂಡ ಇರು, ನನ್ನ ಸಂಪತ್ತಿನಲ್ಲೇ ನಿನಗೆ ಪಾಲು ಕೊಡುತ್ತೇನೆಂಬುದಾಗಿ ಹೇಳಿ ಆದರದಿಂದ ಆ ಮುದುಕನನ್ನು ರಾಜನು ತನ್ನ ಅರಮನೆಗೆ ಕರೆದುಕೊಂಡು ಹೋದನು. ಹೌದು ಪ್ರಿಯರೇ, ನಿಜ ಕ್ರೈಸ್ತರಿಗೆ ರಾಜಾದಿ ರಾಜನಾಗಿರುವಂಥ ಯೇಸು ಕ್ರಿಸ್ತನೊಬ್ಬನೇ ಅಮೂಲ್ಯನಾಗಿದ್ದಾನೆ. ಆತನೇ ಅವರ ಸರ್ವ ಸಂಪತ್ತು, ಆನಂದವು, ಸಂತೃಪ್ತಿಯು ಆತನೊಬ್ಬನೇ. ಅವರು ಈ ಲೋಕದ ಭಾಗ್ಯವನ್ನು ತ್ಯಜಿಸಿದರೂ ಕೂಡ ಅವರು ಲೋಭವನ್ನು ಹೇಸಿಕೊಂಡು ಯೇಸುವನ್ನೇ ಆತುಕೊಂಡು ಕೊನೆಗೆ ಆ ರಾಜನ ಮನೆಗೆ ಮಹಿಮೆಯಿಂದ ಸೇರುವರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ಳೋಣ. ಲೋಕದವುಗಳನ್ನು ಅಲ್ಲ, ಪಾಪದ ಆಸೆಗಳನ್ನು ಅಲ್ಲ, ಆದರೆ ಎಲ್ಲಕ್ಕಿಂತ ಹೆಚ್ಚು ಶ್ರೇಷ್ಠವಾದ ಯೇಸುವನ್ನೇ ನಾವು ಕೂಡ ಬಯಸೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಶುಭ ದಿನ. ಮೈ ಗಾಡ್ ಬ್ಲೆಸ್ ಯು ಆಲ್.